ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರು ಎಲ್ಲ ಸೇರಿದ್ವಿ. ಉಪಮುಖ್ಯಮಂತ್ರಿಗಳು ನಿಮ್ಗೆಲ್ಲ ಬ್ರೀಫ್ ಮಾಡ್ತಾರೆ. ನಾನು ಹೇಳ್ಬೇಕಾ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬೇಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮೂರ್ ನಾಲ್ಕು ತಿಂಗಳಲ್ಲಿ ಮಾಡಬೇಕು ಅಂತ. ಬಿಬಿಎಂಪಿ ನ ಮೂರು ಭಾಗ ಮಾಡ್ತಾ ಇದಾರೆ ಅಂತ ಹೌದು ಸರ್, ಡಿವೈಡ್ ಏನಾದ್ರು ಮಾಡ್ತೀರಾ ಸರ್ ಪಾಲಿಕೆ? ಈಗ ಅದೆಲ್ಲ ಮಾಡೋಕ್ಕೆ ಈಗ ಕೋರ್ಟು ಕಮಿಟಿ ಕನ್ಸಲ್ಟ್ ಮಾಡಿದ್ರಾ ಸರ್? ಕಮಿಟಿ ರಿಪೋರ್ಟ್ ಕಮಿಟಿ ರಿಪೋರ್ಟ್ ಬಂದಿದೆ, ಇನ್ನೊಂದು ಕಮಿಟಿ ಅದ್ರ ಬಗ್ಗೆ ಇವತ್ತೇನು ಚರ್ಚೆ ಆಗಲಿಲ್ಲ. ಒಟ್ಟಲ್ಲಿ ಬೇಗ ಮೂರ್ ನಾಲ್ಕು ತಿಂಗಳಲ್ಲಿ ಚುನಾವಣೆ ಮಾಡಬೇಕು ತೀರ್ಮಾನ. 225 ಬೇರೆ ಬೇರೆ ಪ್ರಪೋಸಲ್ ಬಂತು, ಅದರ ಪ್ರಾಕ್ಟಿಕಲ್ ಆಗಿ ಅದನ್ನ ಆಗೋದಿಲ್ಲ. ಡಿಲಿಮಿಟೇಷನ್ಸ್ ಆಗಿದೆ, ಮೀಸಲಾತಿ ಆಗ್ಬೇಕು, ಮೀಸಲಾತಿ ಮಾಡಿಬಿಟ್ಟೆ ಚುನಾವಣೆಗೆ ಹೋಗ್ಬೇಕು. ಈ ಮಳೆಗಾಲ ನೋಡಿಕೊಂಡು ಒಂದು 3-4 ಮಂತ್ಸ್ ಅಲ್ಲಿ ಸರ್ ಅನುದಾನ ಏನಾದರೂ ತನಕ ಡೆವಲಪ್ಮೆಂಟ್ ಅದರ ಬಗ್ಗೆ ಇಲ್ಲ, ಇವತ್ತು ಅದೆಲ್ಲ ಇಲ್ಲ. ಫಲಿತಾಂಶದ ಬಗ್ಗೆ ಫಲಿತಾಂಶದ ಮಾತಾಡಲಿಲ್ಲ, ಫಲಿತಾಂಶನೂ ಇಲ್ಲ ಅಥವಾ ಪಾರ್ಟ್ ಒನ್ಸು ಆ ಸಂಬಂಧಪಟ್ಟ ಇವತ್ತು ಮಾತಾಡಿಲ್ಲ. ಅದು ಡಿಸಿಎಂ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಬಿಬಿಎಂಪಿ ಚುನಾವಣೆ ಬಗ್ಗೆ ಮಾತಾಡ್ತಾರೆ. 3-4 ಮಂತ್ ಅಂದ್ರೆ ಅನ್ಕೊಳ್ಳಿ ಜೂನ್ ಅಲ್ವಾ, ಜುಲೈ ಆಗ ಸೆಪ್ಟೆಂಬರ್ ಅಕ್ಟೋಬರ್ ಸಭೆ ಕರೀತಾರೆ. ಇಲ್ಲ ಇಲ್ಲ, ಫಲಿತಾಂಶಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಬಹಳ ಹಿಂದೆಯಿಂದ ಹೇಳ್ಕೊಂಡ್ ಬರ್ತಾ ಇದ್ದೆ ಗ್ಯಾರಂಟಿ ಯೋಜನೆ, ಅದರಲ್ಲಿ ವಿಶೇಷವಾಗಿ ಶಕ್ತಿ ನಮ್ಮ ಇಲಾಖೆಗೆ ಸೇರಿದ್ದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಮತ್ತೆ ಈ 4 ವರ್ಷ ಇನ್ನೂ ಅವಧಿ ಇದೆ, ಮತ್ತೆ ಚುನಾವಣೆ ಆದರೆ ಮತ್ತೆ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ. ಅಂದರೆ ಇನ್ನೂ 9 ವರ್ಷ ಕಾಲ ಶಕ್ತಿ ಇರುತ್ತೆ, 9 ವರ್ಷ ಆದ್ಮೇಲೆ ನೋಡ್ಕೊಳ್ಳೋಣ. ಸರ್, ಈಗ ಶಕ್ತಿ ಯೋಜನೆಗೆ 1 ವರ್ಷ ತುಂಬ್ತಾ ಇದೆ, ಏನು ಹೇಳ್ತೀರಿ? ಅದು ಶನಿವಾರ ನಿಮಗೆಲ್ಲ ಕರೆದು ಒಂದು ಬ್ರೋಚರ್ ಅದೆಲ್ಲ ಕೊಟ್ಟು ನಮ್ಮ ಈ 1 ವರ್ಷದಲ್ಲಿ ಏನೇನು ಸಾಧನೆ ಅನ್ನೋದನ್ನ ಶನಿವಾರ ನಿಮಗೆ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆಲ್ಲ ಕೂಡ ತಿಳಿದಿದೆ. ಸರ್, ಈಗ 4 ನಿಗಮಗಳಿಂದ ದರ ಏರಿಕೆಗೆ ಸಂಬಂಧಪಟ್ಟಂತೆ ಏನೋ ಪ್ರಸ್ತಾವನೆ? ಏನೋ ಯಾವ ಪ್ರಸ್ತಾವನೆಯೂ ಬಂದಿಲ್ಲ. ಲಾಸ್ ಆಗಿದೆ ಅಂತ? ನಷ್ಟದ ಪ್ರಶ್ನೆ ಏನೇ ಇಲ್ಲ ಶಕ್ತಿ ಯೋಜನೆಯಿಂದ. ಈಗ ಒಂದು ಫ್ರಾನ್ಸ್ ಇದು ವಿದ್ಯಾ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಅಗ್ರಿಕಲ್ಚರು ಇದರಲ್ಲೆಲ್ಲ ನಷ್ಟ ನೋಡೋಕ್ಕಾಗುತ್ತ? ನಾವು ವಿದ್ಯಾ ಇಲಾಖೆ ವಿದ್ಯಾವಂತರಾಗಬೇಕು ಅಂತ ಕರೆಕ್ಟ್ ಮಾಡ್ತೀವಿ, ಆರೋಗ್ಯ ಇಲಾಖೆ ಎಲ್ರಿಗೂ ಆರೋಗ್ಯ ಸಿಗಲಿ ಅಂತ, ಅಗ್ರಿಕಲ್ಚರ್ ವ್ಯವಸಾಯ ಇದಾಗಬೇಕು ಅಂತ, ಟ್ರಾನ್ಸ್ಪೋರ್ಟೇಷನ್ನು ಎಲ್ಲರೂ ಹಳ್ಳಿಗಳಿಂದ ನಗರಕ್ಕೆ, ನಗರದಿಂದ ಪಟ್ಟಣಕ್ಕೆ, ಮಹಾನಗರಗಳಿಗೆ ಬರಬೇಕು ಅಂತ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರು. ಇದರಲ್ಲಿ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ. ಸೇವೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.